ಮಾಡ್ತಾ ಇರುವಾಗ ಬಿಸಿಯಾಗಿ ಏನಾದರೂ ಬಜ್ಜಿ ತಿನ್ನೋಣ ಅಂತ ಅನ್ಸ್ತಾ ಇರೋದಲ್ವ. ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈವ್ನಿಂಗ್ ಟೈಮಲ್ಲಿ ನಮಗೆ ಟೀ ಕುಡಿತಾ ಹೊರಗಡೆ ಮಳೆ ಹತ್ರ ಓದ್ಕೊಂಡು ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡೋದು, ಯಾವ್ಯಾವ ಸ್ಟೆಪ್ಗಳಿವೆ ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ಗೆ ಒಂದು 5-6 ಸ್ಪೂನು ಅಂದರೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನು ತೊಗೊಳ್ಬೋದು. ಹಾಗೆ ಅದಕ್ಕೆ ನೋಡಿ, ಈಗ ನಾನು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ 1 ಚಮಚ ಆಗುವಷ್ಟು ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಕುಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ಳಿ. ನಾನು 1.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಕ್ಯಾಪ್ಸಿಕಮ್ಮು ಸಪ್ಪೆ ಇರುತ್ತೆ, ನಾವು ಮಿರ್ಚಿ ಬಜ್ಜಿ ಮಾಡೋ ಹಾಗೆ ಅದು ಖಾರ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು 1.5 ಚಮಚದಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಸಾಕಷ್ಟು ರೀತಿಯ ಬಜ್ಜಿ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಚೆನ್ನಾಗಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಕೈಯಲ್ಲೇ ಕಲಸ್ಕೊಂಡ್ರೆ ಬೆಟರು. ಆಮೇಲೆ ನೋಡಿ, ನಾನು ಕಲಸ್ಕೊಂಡಾದ್ಮೇಲೆ ಪುನಃ ಇನ್ನೂ 1 ಚಮಚ ನಾನು ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಯಾಕೆಂದರೆ ಖಾರ ಅಷ್ಟೊಂದು ಖಾರ ಆಗಿರಲಿಲ್ಲ. ಸೊ ಕ್ಯಾಪ್ಸಿಕಮ್ ಬಜ್ಜಿಗೆ ಸ್ವಲ್ಪ ಖಾರ ಆದರೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಖಾರ ಹಾಕಿ ಕಲಸ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಈಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೊಟ್ಪಾಟನ್ನು ಕಟ್ ಮಾಡಿಕೊಂಡು ಈ ರೀತಿ ತಿನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಂದರೆ ಆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಸ್ಕ್ವೇರ್ ಆಗಿ ಕೂಡ ಕಟ್ ಮಾಡ್ಕೊಂಡು ಮಾಡ್ಕೊಳ್ಬೋದು. ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ ಎಲ್ಲ ರೆಡಿ ಆಗಿದೆ ಅಲ್ವಾ, ಹಿಟ್ಟು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಾಗಿದೆ. ಹಾಗೆ ಬಳ್ಳಿ ಕೂಡ ಆಗಲೇ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಕ್ಯಾಪ್ಸಿಕಮನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಡಿಪ್ ಮಾಡಿಕೊಂಡು ಅದೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜಲ್ಲಿ ಕೂಡ ದ ವೆಜ್ ವಂಡರ್ಸ್ ಅಂತಾನೆ ಇದೆ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಅದರಲ್ಲಿ ಕೂಡ ಅಂದರೆ ಫಾಲೋ ಮಾಡ್ಕೊಳ್ಳಿ, ನೀವು ಅದರಲ್ಲಿ ಕೂಡ ನನ್ನ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಈ ರೀತಿ ನೋಡಿ, ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ತೆಳು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಮೇಲ್ಗಡೆಗೆ ಕೋಟ್ ಆಗಲ್ಲ, ಓಕೆನಾ. ಸೊ ಈ ರೀತಿ ನೋಡಿ, ನಾನೀಗ ತೋರಿಸಿದ್ದೀನಿ ಅಲ್ವಾ, ಅಷ್ಟು ತಿಕ್ಕಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಅದು ಕೋಟ್ ಆಗುತ್ತೆ ಮೇಲ್ಗಡೆ ಎಲ್ಲ. ಈಗ ನೋಡಿ ಅದು ಎಷ್ಟು ಚೆನ್ನಾಗಾಗಿರುವಂಥ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ತೆಗಿತಾ ಇದ್ದಂಗೆನೆ ತಿನ್ಬೇಕಂತ ಅನ್ಸುತ್ತೆ, ಯಾಕೆಂದರೆ ಅದೊಂಥರ ಪರಿಮಳ ಬರುತ್ತೆ ಅಲ್ವಾ. ಸೊ ಮಳೆಗೆ ನಾವು ಹೊರಗಡೆ ಕೂತ್ಕೊಂಡು ಟೀ ಕಾಫಿ ಏನಾದರೂ ಕುಡಿತಾ ಈ ರೀತಿ ಬಜ್ಜಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಇದನ್ನು ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು, ಜಾಸ್ತಿ ಟೈಮ್ ಕೂಡ ಹಿಡ್ಸಲ್ಲ. ಹಾಗೆ ನೀವು ಸರ್ವ್ ಮಾಡುವಾಗ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಂಡು ತಿನ್ಬೋದು. ಇಲ್ಲಿ ನೋಡಿ, ಒಂದು ಕ್ಯಾಪ್ಸಿಕಮನ್ನು ಮೇಲ್ಗಡೆ ಪಾರ್ಟ್ ಕಟ್ ಮಾಡಿಕೊಂಡು ಅದರ ಸೀಡ್ಸ್ ಪಾರ್ಟ್ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದ್ರ ಒಳಗಡೆಗೆ ನೀವು ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಸೊ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಆ ರೀತಿ ಮಾಡಿ ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.